cute. Today will be a bright, sunny, shining day. It's already a clear sky. Yeah. Yes. Actually, but now proper again. Winter again. The first time we from top to bottom. Yeah. Experience. Last time we did the hike, now. Let's do it much more better this time. ಹಾಯ್ ನಮಸ್ಕಾರ. ಇವತ್ತು ನಾವು ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ನಾವು ಯಾವ ಟಿಕೆಟ್ನ ತೊಗೊಳ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀನಿ. ಇದು ಬಂದು ಜರ್ಮನಿದು ಅಫಿಷಿಯಲ್ ವೆಬ್ಸೈಟು ಟ್ರೈನ್ ಟಿಕೆಟ್ಗೆ. ಆ್ಯಂಡ್ ತುಂಬ ವೆರೈಟಿ ಆಪ್ಷನ್ಸ್ ಇದೆ. ಆಲ್ ಓವರ್ ಜರ್ಮನಿ ಟ್ರಾವೆಲ್ ಮಾಡಬೇಕು, ಆಲ್ ಓವರ್ ಯೂರೋಪ್ ಟ್ರಾವೆಲ್ ಮಾಡಬೇಕು ಅಂದ್ರೂ ಈ ವೆಬ್ಸೈಟ್ ರಿಯಲಿ ಹೆಲ್ಪ್ಫುಲ್. ಆ್ಯಂಡ್ ನಾವು ಬಂದು ಸ್ಟೇಟ್ ಟಿಕೆಟ್ ತೊಗೊಳ್ತಾ ಇರೋದ್ರಿಂದ ರೀಜನಲ್ ಆಫರ್ಸ್ ಅನ್ನೋದಕ್ಕೆ ಹೋಗ್ಬೇಕು. ರೀಜನಲ್ ಆಫರ್ಸ್ ಅಂದರೆ ಪ್ರತಿ ಒಂದೊಂದು ಸ್ಟೇಟ್ಗೂ ಇಲ್ಲೊಂದು ಟಿಕೆಟ್ಸ್ ಇದೆ. ಸೊ ನಾವು ಬವೇರಿಯಾ ಸ್ಟೇಟಲ್ಲಿ ಇರೋದ್ರಿಂದ ನಾವಿಲ್ಲಿ ಬವೇರಿಯನ್ ಸ್ಟೇಟ್ ಟಿಕೆಟ್ ಅಂತ ತೊಗೊಳ್ತೀವಿ. ಸೊ ಈ ಸ್ಟೇಟ್ ಒಳಗಡೆ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಬಸ್ಸು, ಟ್ರೈನು, ಟ್ರ್ಯಾಮು, ಅಂಡರ್ಗ್ರೌಂಡ್ ಟ್ರೈನ್ ಇರ್ಬೋದು, ಬೇರೆ ಯಾವುದೇ ಟ್ರೈನು ಎಲ್ಲನೂ ಯೂಸ್ ಮಾಡ್ಬೋದು. ಬೇರೆ ಸಿಟಿ ಒಳಗಡೆ ಹೋದ್ರೂ ಈ ಸ್ಟೇಟಲ್ಲಿ ಇರಬೇಕಷ್ಟೇ. ಅದು ಎಕ್ಸ್ಪ್ರೆಸ್ ಟ್ರೈನ್ ಒಂದು ಮಾತ್ರ ಯೂಸ್ ಮಾಡೋಂಗಿಲ್ಲ. ಇದರಲ್ಲಿ ಒಬ್ಬರಿಂದ 5 ಜನದವರೆಗೂ ಎಷ್ಟು ಪ್ರೈಸ್ ಅಂತ ಇದೆ. ಫಸ್ಟ್ ಕ್ಲಾಸಿಂದ ಸೆಕೆಂಡ್ ಕ್ಲಾಸ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಟಿಕೆಟ್ ವ್ಯಾಲಿಡಿಟಿ ಬಂದು ವೀಕ್ ಡೇ ಬೇರೆ ಟೈಮಿಂಗ್ಸ್ ಇದೆ, ವೀಕೆಂಡ್ ಬಂದು ಬೇರೆ ಟೈಮಿಂಗ್ಸು. ಅದನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಆ್ಯಂಡ್ ದೆನ್ ಡೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದು ಫೋನ್ ಅಪ್ಲಿಕೇಶನ್ ಕೂಡ ಇದೆ, ನಿಮ್ಮ ಫೋನಲ್ಲೂ ಡೌನ್ಲೋಡ್ ಮಾಡಿಕೊಂಡು ಟಿಕೆಟ್ ಫೋನಲ್ಲೇ ಯೂಸ್ ಮಾಡ್ಕೋಬೋದು. ಅಷ್ಟೇ ಸಿಂಪಲ್. ಸೀಟ್ ಏನು ರಿಸರ್ವ್ ಮಾಡೋದು ಬೇಕಾಗಿರಲ್ಲ, ಇದರಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇವಾಗ ನಾವು ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್ ರೀಚ್ ಆದ್ವಿ. ಸೊ ಟ್ರೈನ್ ಹತ್ತಕ್ಕಿಂತ ಮುಂಚೆ ನಾವು ಕಾಫಿ ಮತ್ತು ತಿನ್ನೋದಕ್ಕೆ ನಾವು ತೊಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಬ್ರೆಡ್, ಸ್ಯಾಂಡ್ವಿಚ್, ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಜನ ಇಲ್ಲಿಗೆ ಕಾಫಿ, ಬ್ರೇಕ್ಫಾಸ್ಟ್ಗೆ ಕಾಮನ್ಲಿ ಬರ್ತಿರ್ತಾರೆ. ಸ್ಟೇಷನಲ್ಲೇ ಇರೋದ್ರಿಂದ ಇದು ಪೀಕ್ ಅವರ್ಸ್ನಲ್ಲಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ. ಇದೇ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್. ಇಲ್ಲಿ ರೀಜನಲ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಕನೆಕ್ಟಿವಿಟೀಸ್ ಸಿಗುತ್ತೆ. ಇವತ್ತು ನಮ್ಮ ಟ್ರೈನ್ 31st ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ. ಇಲ್ಲಿ ಅರೌಂಡ್ 35 ಪ್ಲಾಟ್ಫಾರ್ಮ್ಸ್ ಇದೆ. ಇವತ್ತು ಟೆಂಪರೇಚರ್ -3 degrees ಇದೆ. ಚಳಿಗಾಲದಲ್ಲಿ ಎದೊಳ್ಳೋದೇ ಕಷ್ಟ. ಅದರಲ್ಲಿ ಎದ್ದು ರೆಡಿಯಾಗಿ ಟೈಮ್ ಕರೆಕ್ಟಾಗಿ ಟ್ರೈನ್ನ ಕ್ಯಾಚ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಟ್ರೈನ್ ಅಂತೂ ಫುಲ್ಲು ಸ್ಕಿಯರ್ಸ್ ಇಂದಲೇ ತುಂಬ ಹೋಗಿದ್ದು. ಹಿಂದಿನ ಬೋಗಿ ಅಂತೂ ಜಾಗನೇ ಇರಲಿಲ್ಲ ಕುತ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಇಲ್ಲಿ ಮುಂದೆ ಉಳ್ಕೊಂಡು ಹೋಗ್ತಾ ಇದ್ದೀವಿ, ಯಾವುದಾದ್ರು ಕಂಫರ್ಟಬಲ್ ಜಾಗ ಸಿಗುತ್ತಾ ಅಂತ. ಯಾ ಹೇಳ್ದಾಗ ಏನು ಸೀಟ್ ಏನು ರಿಸರ್ವ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಖುಷಿ ಆಗ್ತಿದೆಯಾ ಎಲ್ಲರೂ ಉಳಿತಾ ಇದ್ದಾರೆ ಅಂತ?
ಇದು ಫುಲ್ಲು ಏನೋ ಸ್ಕೀಯಿಂಗ್ ಪ್ಲೇಸ್ ಇದು, ಅದಕ್ಕೆ ಎಲ್ಲ ಜನ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಸ್ನೋ ಇರಲಿಲ್ಲ, ಈ ಫುಲ್ ಎಲ್ಲ ಸ್ನೋ, ಈ ಊರು ಫುಲ್ ಸ್ನೋ ಕವರ್ ಆಗಿದೆ. ಇಷ್ಟು ನಿಶ್ಶಬ್ದ ಆಗೋಯ್ತು ಟ್ರೈನ್ ಫುಲ್ಲು ಖಾಲಿ. Yeah.